ಓಕೆ, ಇವತ್ತು ನಾನು ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ರೈಸ್ಗೆ ಎಲ್ಲದಕ್ಕೂ ಕೂಡ ಆಗುತ್ತೆ ಸೈಡ್ ಡಿಶ್ ತೋರಿಸ್ತಾ ಇದ್ದೀನಿ. ಚಪಾತಿಗೆಲ್ಲ ಡೈಲಿ ಏನ್ ಮಾಡೋದು ಅಂತೇಳಿ ಚಿಂತೆ ಇರುತ್ತೆ. ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಕೆಲವು ತರಕಾರಿ ಎಲ್ಲ ಉಳಿದಿರುತ್ತೆ, ಸ್ವಲ್ಪ ಕ್ಯಾರೆಟ್, ಬೀನ್ಸ್, ಸ್ವಲ್ಪ ಗೋಬಿ, ಆಲೂಗಡ್ಡೆ ಒಂದೆರಡು, ಈ ರೀತಿಯೆಲ್ಲ ಉಳಿದಿರುತ್ತಲ್ವಾ, ಅದನ್ನೆಲ್ಲ ಮಿಕ್ಸ್ ಹಾಕಿ ಒಂದು ಸೂಪರ್ ಒಂದು ಗ್ರೇವಿ ತೋರಿಸ್ತೀನಿ ಇವತ್ತು. ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಸಿ ಉಂಟು, ಎಲ್ರಿಗೂ ಇಷ್ಟ ಆಗುತ್ತೆ. ತರಕಾರಿ ತಿನ್ನದವ್ರಿಗೆ ಇಷ್ಟ ಆಗುತ್ತೆ, ಯಾಕಂದರೆ ಇದರಲ್ಲಿ ತರಕಾರಿನೇ ಕಾಣೋದಿಲ್ಲ ನಿಮಗೆ ಹಾಕಿದ್ದೀವಿ ಅಂತ ಹೇಳಿ. ಹಾಗಾಗಿ ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಬನ್ನಿ. ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಆಲೂಗಡ್ಡೆ ಹಾಗೂ ಇದಕ್ಕೆ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕಿ, ಬೀನ್ಸ್ ಇದ್ರೆ ಬೀನ್ಸ್ ಹಾಕ್ಬೋದು, ಮತ್ತೆ ಗೋಬಿ ಹಾಕಿದ್ದೀನಿ ನಾನು. ಯಾವುದಾದ್ರೂ ಒಂದೊಂದು ತರಕಾರಿ ಎಲ್ಲ ಉಳಿಯುತ್ತೆ ನೋಡಿ, ಅದನ್ನೆಲ್ಲವನ್ನು ಹಾಕಿ ಸ್ವಲ್ಪ ನಾನು ಇದು ಎಂತ ಹಸಿ ಬಟಾಣಿ ಕೂಡ ಸೇರಿಸಿದ್ದೀನಿ. ಬೇರೆ ಕಡಲೆ ಇದೆ ಆದರೆ ಕಡಲೆ ನೆನೆಸಿಟ್ಟಿದ್ದು ಅದೆಲ್ಲ ಹಾಕ್ಬೋದು ನೀವು. ಇವಾಗ ಇದಕ್ಕೆ ನೀರನ್ನು ಸೇರಿಸೋಣ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕೋಣ. ಹಾಗೆ ಇದನ್ನು ಬೇಯಿಸಲಿಕ್ಕೆ ಇಡೋಣ. ಚೆನ್ನಾಗಿ ಬೇಯಬೇಕಿದು, ಒಂದು ಎರಡರಿಂದ ಮೂರು ಸಿಟಿ ಆದರೂ ತೆಗಿಬೇಕು, ಅಂದರೆ ಜಾಸ್ತಿ ತೆಗೆದರೆ ಸಾಫ್ಟ್ ಎಷ್ಟು ಸಾಫ್ಟ್ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಇದು. ಓಕೆ, ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ನೋಡಿ ಚೆನ್ನಾಗಿ ಬೆಂದಿದೆ, ಇದನ್ನು ಸ್ವಲ್ಪ ನೋಡಿ ಈ ರೀತಿ ಮ್ಯಾಶ್ ಮಾಡೋಣ. ಜೀರಿಗೆಯನ್ನು ಹಾಕೋಣ ಸ್ವಲ್ಪ ಎಣ್ಣೆಗೆ. ಗ್ರೀನ್ ಚಿಲ್ಲೀಸ್ ಹಾಕ್ತಾ ಇದ್ದೀನಿ ಎರಡು, ಹಾಗೂ ಎರಡು ದೊಡ್ಡ ನೀರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿತ್ತು. ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು, ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಆಗಲಿ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ, ಫ್ರೈ ಮಾಡೋಣ. ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲ 1 tablespoon ಅಷ್ಟು ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಒಂದು 1/2 tablespoon ಅಷ್ಟು, ಸ್ವಲ್ಪ ಅರಶಿನ 1 tablespoon ಅಷ್ಟು, ಕೊತ್ತಂಬರಿ ಸ್ವಲ್ಪ ಒಂದು ಕಾಲಷ್ಟು ಉಂಟು ಇದು ಕೊತ್ತಂಬರಿ ಪೌಡರ್ ತಗೊಂಡಿದ್ದೀನಿ, ಇದನ್ನು ಕೂಡ ಇದಕ್ಕೆ ಹಾಕೋಣ. ಸ್ವಲ್ಪ ಫ್ರೈ ಮಾಡಿ ಮೂರು ಟೊಮೆಟೊವನ್ನು ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ, ಇದನ್ನು ಕೂಡ ಆ್ಯಡ್ ಮಾಡೋಣ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ತರಕಾರಿಗೆ ನಾವು ಉಪ್ಪನ್ನು ಹಾಕಿದ್ದೀವಿ, ಹಾಗಾಗಿ ಇದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಿ ಚೆನ್ನಾಗಿ ಫ್ರೈ ಆಗಲಿ ಇದು. ಓಕೆ, ಇವಾಗಲ್ಲಿ ಮಸಾಲ ರೆಡಿ ಆಯಿತು, ನೋಡ್ಬೋದು ಆಯಿಲ್ ಯಾವ ರೀತಿ ಮೇಲ್ಗಡೆ ಬಿಟ್ಟಿದೆ ಅಂತೇಳಿ. ಪರ್ಫೆಕ್ಟ್ ಆಗಿದೆ ಇದು, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಇದನ್ನು ಹಾಕೋಣ, ಮ್ಯಾಶ್ ಮಾಡಿದ ತರಕಾರಿ ಇತ್ತು ನೋಡಿ, ಅದನ್ನು ಸೇರಿಸೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಲಿ ಹಾಗೂ ಒಳ್ಳೆ ರೀತಿ ಇದು ಕೂಡ ಕುದಿ ಬರಲಿ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿ ಇವಾಗ. ಓಕೆ, ಇವಾಗ ಇದು ಕುದಿತಾ ಉಂಟು, ಎಷ್ಟಾದರೆ ಸಾಕಿದು. ಗ್ಯಾಸನ್ನು ಆಫ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಕಸೂರಿ ಮೇತಿ ನೋಡಿ, ಇವಾಗ ಇದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡ್ಬೋದು ನೀವು. ತುಂಬ ಟೇಸ್ಟ್ ಆಗುತ್ತೆ ಇದು, ನೀವು ಜಸ್ಟ್ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ರೆಡಿ ಆಯ್ತು ಗ್ರೇವಿ. ಇದನ್ನು ಖಂಡಿತವಾಗ್ಲೂ ನೀವೆಲ್ಲರೂ ಟ್ರೈ ಮಾಡಿ. ಚೆನ್ನಾಗಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಪಾವ್ ಭಾಜಿಗೆಲ್ಲ ಒಂಥರ ಗ್ರೇವಿ ಇರುತ್ತೆ ನೋಡಿ, ಆ ರೀತಿ ಬರುತ್ತೆ. ಆದರೆ ಪಾವ್ ಭಾಜಿಗೆ ನಾವು ಪಾವ್ ಭಾಜಿ ಮಸಾಲ ಹಾಕ್ತೀವಿ, ಇದಕ್ಕೆಲ್ಲ ಏನು ಹಾಕ್ಬೇಕಂತಿಲ್ಲ ನೀವು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂತಾದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.